ಇಂಥ ರೆಸಿಪಿನ ನಾನು ತೋರಿಸೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ, ನಮ್ಮ ಮುಂದಿನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ, ನೀವೇ ಮೊದಲು ನೋಡಬಹುದು. ನಮ್ಮ ವಿಡಿಯೋಗಳಿಗೆ ಒಂದು ಲೈಕ್ಸ್ ಕೊಟ್ಟು ಆದಷ್ಟು ಜನರಿಗೆ ಶೇರ್ ಮಾಡಿ. ನಾನು ಈ ದಿನ ದಪ್ಪ ಮೆಣಸಿನಕಾಯಿನ 6 ದಪ್ಪ ಮೆಣಸಿನಕಾಯಿನ ಕೆಂಪುಗಿರೋದು, ಒಂದು ಸ್ವಲ್ಪ ಹಳದಿಗಿರೋದು, ಗ್ರೀನ್ ಇರೋದು ಅಷ್ಟನ್ನು ಇದು ಒಳಗಡೆ ತಿರುಳು ಬೀಜ ಎಲ್ಲ ಅದರ ಸಮೇತ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇವತ್ತು ಇದರಲ್ಲಿ ವಾಂಗಿಬಾತ್ ಗೊಜ್ಜನ್ನ ಮಾಡ್ತಾ ಇದ್ದೀನಿ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ವಾಂಗಿಬಾತ್ ಗೊಜ್ಜನ್ನ ನಾವು ಎಮರ್ಜೆನ್ಸಿ ಇದ್ದಾಗ ಚಪಾತಿ ರೊಟ್ಟಿಗೂ ಕೂಡ ಬಳಸ್ಕೊಬಹುದು. ಅನ್ನಕ್ಕಂತೂ ಸೂಪರ್ ಆಗಿರುತ್ತೆ, ವಾಂಗಿಬಾತ್ ಆದಂಗೆ ಆಗುತ್ತೆ. ಅಂದ್ರೆ ಬದನೆಕಾಯಿ, ಮೈಸೂರು ಬದನೆಕಾಯಿ ಹಾಕಿ ವಾಂಗಿಬಾತ್ ಮಾಡ್ತೀವಲ್ಲ, ಸೇಮ್ ಅದೇ ತರನೇ ಆಗುತ್ತೆ. ಆದ್ರಿಂದ ಇವತ್ತು ಗೊಜ್ಜು ಮಾಡಿಟ್ಕೊಳ್ತಾ ಇದ್ದೀನಿ. ಇದನ್ನ ಮಾಡಿ ಹಾಗೆ ಇಟ್ಕೋಬಹುದು, ಫ್ರಿಡ್ಜಲ್ಲಿ ತುಂಬಾ ದಿನ ಇಟ್ಕೋಬಹುದು. ಎಮರ್ಜೆನ್ಸಿ ನಾವು ಸಾರು ಏನಾದರೂ ಮಾಡ್ಲಿಕ್ಕೆ ಆಗದೆ ಹೋದಾಗ ಬಿಸಿ ಅನ್ನಕ್ಕೆ ಈ ಗೊಜ್ಜನ್ನ ಕಲ್ಸ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಯಾವ ರೀತಿ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಗ್ಯಾಸ್ ಹಚ್ಚಿ ಒಂದು ಬಾಂಡ್ಲೆ ಒಳಗಡೆ ನಾನು ಹೆಚ್ಚಿರೋ ಅಂತ ದಪ್ಪ ಮೆಣಸಿನಕಾಯಿ ಹಾಕಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಟ್ಕೊಳ್ತೀನಿ. ಫಸ್ಟಿಗೆ ಇದು ಒಂದು ಸ್ವಲ್ಪ ಬೇಗ ಮೆತ್ತಗಾಗುತ್ತೆ ಅಂತ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದೇನು ಆದಷ್ಟು ಬೇಗನೆ ಆಗುತ್ತೆ, ಫುಲ್ಲೇನು ಮೆತ್ತಗಾಗೋದು ಬೇಡ. ಒಂದು ಸ್ವಲ್ಪ ಅರ್ಧಂಬರ್ಧ ಬೇಯೋಷ್ಟು ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, 2 ನಿಮಿಷ ಹುರ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು, ತೀರ ಏನು ಮೆತ್ತಗೇನು ಹುರಿಯೋದು ಬೇಡ. ಇದನ್ನು ಇವಾಗ ನಾವು ಮುಚ್ಚಿಟ್ಬಿಟ್ಟು ಈಗ ರುಬ್ಲಿಕ್ಕೆ ಮಸಾಲೆ, ಇದನ್ನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಮಸಾಲೆ ರುಬ್ಲಿಕ್ಕೆ ಏನೇನು ಅಂತ ನೋಡೋಣ. ನೋಡಿ, ದಪ್ಪ ಮೆಣಸಿನಕಾಯಿನ ವಾಂಗಿಬಾತ್ ಪಲ್ಯ ಮಾಡಲಿಕ್ಕೆ ನಾನು ವಾಂಗಿಬಾತ್ ಪುಡಿನ ಬಳಸ್ತಾ ಇಲ್ಲ. ನೋಡಿ, ಇದು ಸಾರಿನ ಪುಡಿ ಇಷ್ಟು ತೊಗೊಂಡಿದ್ದೀನಿ, ಸ್ವಲ್ಪನೇ, 1 ಸ್ಪೂನ್ ತೊಗೊಂಡಿದ್ದೀನಿ. ಖಾರದ ಪುಡಿ 2 ಸ್ಪೂನ್ ತೊಗೊಂಡಿದ್ದೀನಿ. ಈ ಸಾರಿನ ಪುಡಿಗೆ ಈ ಐಟಮ್ಸ್ಗಳನ್ನ ಹಾಕಿರಲ್ಲ ನಾವು. ನೋಡಿ, 1 ಕಪ್ಪು ಏಲಕ್ಕಿ, 1 ಗ್ರೀನ್ ಏಲಕ್ಕಿ, ಚಕ್ಕೆ, ಲವಂಗ, ಇವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿರೋದಿಲ್ಲ. ನೋಡಿ, ಇದಿಷ್ಟನ್ನು ಇದೇ ಮಸಾಲೆಗೆ ಇದಿಷ್ಟನ್ನು ಸೇರಿಸ್ಕೊಂಡು, ನೋಡಿ, 1 ಅರ್ಧ ಬಟ್ಲು ಕೊಬ್ಬರಿ ಬಟ್ಲಿದೆ, ಕೊಬ್ಬರಿ ತುರಿ, ಇದನ್ನಿಷ್ಟನ್ನು ತುರ್ಕೊಂಡಿದ್ದೀನಿ. ಇದಿಷ್ಟನ್ನು ನಾವು ರುಬ್ಕೋಬೇಕು. ನೋಡಿ, ಇದರ ಜೊತೆಗೆ 1 ಮುಕ್ಕಾಲು ಈರುಳ್ಳಿನ ಹಿಂಗೆ ದಪ್ಪಾಗಿ ಹೆಚ್ಕೊಂಡಿದ್ದೀನಿ. 1 5-6 ಇಳುಕು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ತೊಳೆದಂಥ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನಾನಿವಾಗ ಖಾರ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಮಿಕ್ಸಿ ಜಾರಿಗೆಲ್ಲ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಹದವಾಗಿ ರುಬ್ಕೊಳ್ತೀನಿ. ನೋಡಿ, ನುಣ್ಣು ನೈಸಾಗಿ ರುಬ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಾಗಿದೆ. ಇದನ್ನೆಲ್ಲ ಒಂದು ಸ್ವಲ್ಪ ಒಂದೇ ಕಡೆ ಗೋರ್ ಹಾಕ್ಬಿಟ್ಟು ಒಂದೇ ಒಂದು ಸ್ವಲ್ಪ ನೀರು ತೊಳೆದು ಹಾಕೋಕ್ಕೆ ಬರುತ್ತೆ. ನೋಡಿ, ಈ ಮುಚ್ಚುಳದಲ್ಲಿರೋದು ಇದು ಎಲ್ಲ ಒಂದು ಕಡೆ ಗೋರಿದ್ದೀನಿ. ನೋಡಿ, ಗೊಜ್ಜಿನ ಮಸಾಲ ರೆಡಿಯಾಯಿತು. ನಾನು ಹೇಳಿದ್ನಲ್ಲ, ವಾಂಗಿಬಾತಿನ ಪುಡಿ ಹಾಕಲೇಬೇಕು ಅಂತ ಏನಿಲ್ಲ. ಮನೇಲಿರೋ ಸಾರಿನ ಪುಡಿಗೆ ಈ ಕಪ್ಪು ಏಲಕ್ಕಿ, ಹಸಿರು ಏಲಕ್ಕಿ, ಚಕ್ಕೆ, ಲವಂಗ ಹಾಕ್ಬಿಟ್ರೆ ಅದೇ ಗೊಜ್ಜಿನ ಮಸಾಲ ಆದಂಗೆ ಆಗುತ್ತೆ. ನೋಡಿ, ಮಸಾಲ ರುಬ್ಕೊಂಡಿದ್ದೀನಿ, ಈಗ ಒಗ್ಗರಣೆ ಹಾಕೋಣ. ನೋಡಿ, ಒಗ್ಗರಣೆಗೆ ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆ, ಕರಿಬೇವು, ಒಣಮೆಣಸಿನ್ಕಾಯಿ, ಒಂದೇ ಒಂದು ಸ್ವಲ್ಪ ಈರುಳ್ಳಿ. ನಾವು ದಪ್ಪ ಮೆಣಸಿನ್ಕಾಯಿನಾಗಲೇ ಎಣ್ಣೆನಲ್ಲಿ ಗೋಲಿಸ್ಕೊಂಡಿದ್ದೀವಿ, ಅದಕ್ಕೆ ಒಂದು ಸ್ವಲ್ಪ ನಾಮಕಾವಸ್ಥೆಗೆ ಮಾತ್ರ ಈರುಳ್ಳಿ ಒಗ್ಗರಣೆ ಹಾಕ್ತಾ ಇರೋದು. ಈ ಒಗ್ಗರಣೆ ಹದವಾಗಾದ ತಕ್ಷಣ ದಪ್ಪ ಮೆಣಸಿನ್ಕಾಯಿನ ಒಗ್ಗರಣೆ ಒಳಗಡೆ ಹಾಕಿ ಈಗ ವಾಂಗಿಬಾತಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಗ್ಯಾಸ್ ಹಚ್ಚಿ ವಾಂಗಿಬಾತ್ ಪಲ್ಯ ಮಾಡಲಿಕ್ಕೆ ನಾನು ಒಂದು ಮಣ್ಣಿನ ಪಾತ್ರೆ ಇಟ್ಟಿದ್ದೀನಿ. ಈ ಮಣ್ಣಿನ ಪಾತ್ರೆಗೆ 2
ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಮತ್ತೆ ಇದು ಮಣ್ಣಿನ ಪಾತ್ರೆ ಅಲ್ವಾ ಅದಕ್ಕೆ ಎಲ್ಲಾ ಕಡೆಗೂ ಒಂದು ಸ್ವಲ್ಪ ಎಣ್ಣೆ ಸೌರಿದ್ದೀನಿ ಯಾಕೆಂದ್ರೆ ಕಾವಿಗೆ ಸಿಡಿಬಾರದು ಇದು ಸಿಡಿಯೋದಿಲ್ಲ ಆದರೂ ನಮ್ಮ ಎಚ್ಚರಿಕೆನಲ್ಲಿ ನಾವು ಇರಬೇಕು ಅಂತ ಫಸ್ಟ್ ಎಣ್ಣೆ ಹಾಕಿದ ತಕ್ಷಣ ಎಲ್ಲಾ ಕಡೆಗೂ ಸೌರಿದ್ದೀನಿ 2 ಚಮಚ ಎಣ್ಣೆ ಹಾಕಿದ್ದೀನಿ ಇದು ಒಂದು ಸ್ವಲ್ಪ ಬಿಸಿ ಆಗಲಿ ನೋಡಿ ಈಗ ಎಣ್ಣೆ ಕಾದಿದೆ ಸಾಸಿವೆ ಹಾಕಿದ್ದೀನಿ ಕಡಲೆ ಬೇಳೆ ಉದ್ದಿನ ಬೇಳೆ ಕೂಡ ಹಾಕಿದ್ದೀನಿ ನೋಡಿ ಸಾಸಿವೆ ಚಟಪಟ ಸಿಡಿತಾ ಇದೆ ಕಡಲೆ ಬೇಳೆ ಉದ್ದಿನ ಬೇಳೆ ಕೂಡ ಕೆಂಪುಗಾಗಿದೆ ಈಗ ನಾನು ಕರಿಬೇವು ಒಣಮೆಣಸಿನಕಾಯಿ ಹಾಕಿದ್ದೀನಿ ಇದರ ಜೊತೆಗೆ ಈರುಳ್ಳಿ ಕೂಡ ಹಾಕಿದ್ದೀನಿ ಈರುಳ್ಳಿ ಸುಮ್ಮನೆ ಒಗ್ಗರಣೆಗೆ ಒಂದೇ ಒಂದು ಮುಕ್ಕಾಲ ಈರುಳ್ಳಿನ ರುಬ್ಲಿಕ್ಕೆ ಹಾಕೊಂಡಿದ್ನಲ್ಲ ಒಂದು ಕಾಲು ಈರುಳ್ಳಿನ ಒಗ್ಗರಣೆಗೆ ಹಾಕಿದ್ದೀನಿ ಒಗ್ಗರಣೆ ಹದವಾಗಿದೆ ರುಬ್ಬಿರೋ ಅಂತ ಕಾರಣ ಗಟ್ಟಿಗೆ ಇದೆ ಇದನ್ನಷ್ಟನ್ನು ಹಾಕ್ತಾ ಇದೀನಿ ನೋಡಿ ಒಂದು ಸ್ವಲ್ಪ ಜಾರ್ ತೊಳೆದಿದ್ದ ನೀರು ಕೂಡ ಹಾಕಿದ್ದೀನಿ ಇದು ತುಂಬಾ ಗಟ್ಟಿಗಾಗಿದೆ ಈಗ ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದಿಲಿ ಸ್ವಲ್ಪ ಬಿಸಿ ಆದ್ರೆ ಸಾಕು ಆನಂತರ ನಾವು ಅರ್ಧಂಬರ್ಧ ಬೇಯಿಸಿ ಇಟ್ಕೊಂಡಿರೋ ಅಂತ ಕ್ಯಾಪ್ಸಿಕಂ ಅನ್ನು ಹಾಕೋಣ ನೋಡಿ ಈಗ ಚೆನ್ನಾಗಿ ಕುದಿತಾ ಇದೆ ಈಗ ನಾವು ಹುರಿದಿಟ್ಕೊಂಡಿರೋ ಅಂತ ದಪ್ಪ ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಂ ಹಾಕ್ತಾ ಇದೀನಿ ಎಣ್ಣೆ ಹಾಕಿ ಆಲ್ರೆಡಿ ಹುರಿದಿಟ್ಟಿದ್ದೀವಿ ಇದನ್ನ ಇದು ಅಷ್ಟು ಮುಕ್ಕಾಲ್ ವಾಸಿ ಬೆಂದ್ರು ಸಾಕು ಫುಲ್ ಏನು ಬೇಯಬೇಕು ಅನ್ನೋಂಗೇನಿಲ್ಲ ಆದ್ರಿಂದ ಹುರಿದಿಟ್ಟಿದ್ದೀವಿ ಈಗ ಕುದ್ದುಬಿಟ್ರೆ ಚೆನ್ನಾಗಾಗುತ್ತೆ ಇದನ್ನ ನಾನು ಇವಾಗ ಒಂದು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಸಣ್ಣ ಊರಿನ ಇರಲಿ ಈ ರೀತಿ ಮುಚ್ಚಿ ಬೇಯಿಸ್ಕೊಳ್ತಾ ಇದೆ ನೋಡಿ ಮುಚ್ಚಿ ಒಂದು 2-3 ನಿಮಿಷ ಬೇಯಿಸಿದ್ದೀನಿ ಸಕ್ಕತ್ತಾಗಿ ಬೆಂದಿದೆ ಒಂದು ಸ್ವಲ್ಪ ಹುರಿದಿದ್ವಲ್ಲ ಇವಾಗ ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಾಯಿತು ಕ್ಯಾಪ್ಸಿಕಂ ಗೊಜ್ಜು ಸಕ್ಕತ್ತಾಗಿದೆ ನೋಡಿ ಇದು ನಾವು ರೊಟ್ಟಿಗೆ ಚಪಾತಿಗೂ ಬಳಸ್ಕೋಬೋದು ಅನ್ನಕ್ಕೂ ಕೂಡ ಬಳಸ್ಕೋಬೋದು ತುಂಬ ಚೆನ್ನಾಗಿದೆ ಗೊಜ್ಜು ನೋಡಿ ಸಕ್ಕತ್ತಾಗಿದೆ ನೋಡಿ ಇದಕ್ಕೆ ನಾನು ಒಂದು ಸ್ವಲ್ಪ ದಪ್ಪ ಮೆಣಸಿನಕಾಯಿ ಹುರಿಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ ಮತ್ತು ರುಬ್ಬಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ ಇನ್ನೊಂದು ಸ್ವಲ್ಪ ಉಪ್ಪು ಸಾಲದೆ ಹೋಗಿದೆ ಅದಕ್ಕೆ ಇಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ ಉಪ್ಪು ಹಾಕಿದ್ದೀನಿ ಲಾಸ್ಟಿಗೆ ಇದಕ್ಕೆ ಒಂದು ಸ್ಪೂನ್ ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಬೆಲ್ಲ ಬೇಕಾದರೂ ಹಾಕ್ಬೋದು ನಾನು ಇವತ್ತು ಸಕ್ಕರೆನೇ ಹಾಕಿದ್ದೀನಿ ನೋಡಿ ಇವತ್ತು ಗೊಜ್ಜು ಸಕ್ಕತ್ತಾಗಿದೆ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ನೋಡಿ ದಪ್ಪ ಮೆಣಸಿನಕಾಯಿನಲ್ಲಿ ನಾನು ವಾಂಗಿಬಾತ್ ಗೊಜ್ಜು ಮಾಡ್ತೀವಲ್ಲ ಆ ಥರ ಗೊಜ್ಜು ಮಾಡಿದ್ದೀನಿ ಮಾಮೂಲಿ ಸಾದಾ ಸಾರಿನ ಪುಡಿಗೆ ಬೇರೆ ಏನೇನು ಇಂಗ್ರೀಡಿಯೆಂಟ್ಸು ಅದಕ್ಕೆ ಬೆರೆಸಿದರೆ ವಾಂಗಿಬಾತ್ ಗೊಜ್ಜು ಥರ ಆಗುತ್ತೆ ಅಂತ ಎಲ್ಲ ತೋರಿಸಿದ್ದೀನಿ ನೋಡಿ ಕ್ಯಾಪ್ಸಿಕಂ ಗೊಜ್ಜು ಸಕ್ಕತ್ತಾಗಿದೆ ಬಿಸಿ ಬಿಸಿ ನೋಡಿ
ಎಷ್ಟು ಚೆನ್ನಾಗಿದೆ ಅಂತ ಅಷ್ಟು ಚೆನ್ನಾಗಿದೆ ನೀವು ಮಾಡ್ಕೊಂಡು ತಿನ್ನೋಡಿ ನನಗೆ ಕಮೆಂಟ್ಸ್ ಮಾಡಿ ಸಕ್ಕತ್ತಾಗಿರೋ ಅಂತ ಗೊಜ್ಜನ್ನು ತೋರಿಸಿದ್ದೀನಿ